ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಹೊಸದುರ್ಗ ಶಾಖೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಜಯಂತಿ ಆಚರಿಸಲಾಯಿತು. ನಗರದ ರಾಧಾಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧೀಜಿಯವರ ಆದರ್ಶ ತತ್ವಗಳನ್ನು ಸ್ಮರಿಸಲಾಯಿತು. ರಾಜ್ಯ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ಎಚ್ ಬಿಲ್ಲಪ್ಪನವರು ಮಾತನಾಡಿ, ಮಹಾತ್ಮ ಗಾಂಧೀಜಿಯವರು ಪುರಾಣ ಪುರುಷ ಶ್ರವಣ ಕುಮಾರನಿಂದ ಪ್ರೇರಣೆಗೊಂಡು ಸತ್ಯ ಹರಿಶ್ಚಂದ್ರನ ಪ್ರಭಾವಕ್ಕೆ ಒಳಗಾಗಿ ಅವರ ಆದರ್ಶ ಗುಣಗಳನ್ನು ಮೈಗೂಡಿಸಿಕೊಂಡು ಅಹಿಂಸಾ ಮಾರ್ಗವನ್ನು ಅನುಸರಿಸಿ ಬ್ರಿಟಿಷರ ವಿರುದ್ಧ ಅಹಿಂಸಾ ಮಾರ್ಗದಲ್ಲಿಯೇ ಭಾರತದ ಸ್ವಾತಂತ್ರ್ಯ ಪಡೆದಿದ್ದು ದೇಶದ ಸ್ವಾತಂತ್ರ್ಯಕ್ಕೆ ಬುನಾದಿಯಾಯಿತು ಎಂದು ವಿಶ್ಲೇಷಿಸಿದರು. ಸಮಾಜ ಸೇವಕರಾದ ಆಗ್ರೋ ಶಿವಣ್ಣ ಮಾತನಾಡಿ, ಮಹಾತ್ಮ ಗಾಂಧೀಜಿಯವರು ಭಾರತೀಯರಿಗಾಗಿ ಆರ್ಥಿಕ ಸಾಮಾಜಿಕ ಬದುಕನ್ನು ಅಹಿಂಸಾ ಮಾರ್ಗದಲ್ಲಿಯೇ ನಮಗೆ ಕರುಣಿಸಿದ್ದಾರೆ ಎಂದು ತಿಳಿಸಿದರು. ಅವಕಾಶ ಕೊಡುತ್ತಾ ಎಲ್ಲ ಸಂಘದ ಮಾತು
ಅದು ನಾವು ನೀವೆಲ್ಲ ಇಷ್ಟು ಚೆನ್ನಾಗಿ ಕೂತಿದ್ವಿ ಅಂದ್ರೆ, ಇಷ್ಟು ಸ್ವತಂತ್ರವನ್ನ ನಾವು ಇಲ್ಲಿ ಅನುಭವಿಸಿದ್ವಿ ಅಂದ್ರೆ, ಯಾವುದೇ ಜಾತಿ ಮೇಲು ಕೀಳು, ಯಾವುದೇ ಒಂದು ಧರ್ಮದ ಒಂದು ಅತಿಯಾದ ಒಂದು ಪ್ರತಿ ಇವೇನೂ ಇಲ್ಲದೆ ನಾವೆಲ್ಲರೂ ಸಮ, ನಾವೆಲ್ಲರೂ ಸಹಬಾಳ್ವೆಯಲ್ಲಿ ಇವತ್ತು ಜೀವನವನ್ನ ಸಾಗಿಸ್ತೀವಿ ಅಂದ್ರೆ, ಇಲ್ಲಿ ನಮಗೆ ನಮ್ಮ ಮಹಾತ್ಮ ಗಾಂಧೀಜಿಯವರು